ಸಡಗರ. ಪಟಾಕಿ ಅವಘಡದಿಂದ ಅವಾಂತರ ಸೃಷ್ಟಿ ಆಗಿದೆ. 26 ಮಂದಿಗೆ ಸುಟ್ಟ ಗಾಯಗಳಾಗಿದ್ದು ಅವರಲ್ಲಿ ನೋಡುಗರೆ ಹೆಚ್ಚಾಗಿದ್ದಾರೆ. ಎಸ್ ಬೆಂಗಳೂರಿನಲ್ಲಿ ನಿನ್ನೆ ಪಟಾಕಿ ಸಿಡಿದು ಬರೋಬ್ಬರಿ 26 ಜನರಿಗೆ ಗಾಯ ಆಗಿದೆ. ನಾಲ್ವರು ಮಕ್ಕಳು ಸೇರಿದಂತೆ ಒಟ್ಟು 26 ಜನರಿಗೆ ಸುಟ್ಟ ಗಾಯಗಳಾಗಿರುವಂತದ್ದು. ಬೆಳಕಿನ ಹಬ್ಬ ದೀಪಾವಳಿಗೆ ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾನೆ ಇರುತ್ತೆ. ಆದ್ರೆ ಈ ಬಾರಿ ಬರೋಬ್ಬರಿ 26 ಜನರಿಗೆ ಸುಟ್ಟ ಗಾಯಗಳಾಗಿದೆ. ಬೆಂಗಳೂರಿನ ನಾರಾಯಣ ನೇತ್ರಾಲಯದಲ್ಲಿ 22 ಪ್ರಕರಣ ದಾಖಲಾಗಿರುವಂತದ್ದು. ಇತ್ತ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ನಾಲ್ವರಿಗೆ ಚಿಕಿತ್ಸೆ ಕೂಡ ನೀಡಲಾಗುತ್ತಾ ಇದೆ. ಗಾಯಾಳುಗಳ ಪೈಕಿ ಶೇಕಡ 90% ನೋಡುಗರಿಗೆ ಗಾಯ ಆಗಿರುವಂತದ್ದು. 26 ಮಂದಿಗೆ ಸುಟ್ಟ ಗಾಯ, ಅವರಲ್ಲಿ ನಿಂತ್ಕೊಂಡು ನೋಡೋರಿಗೆ ಹೆಚ್ಚು ಪೆಟ್ಟಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ಪಟಾಕಿ ಸಿಡಿದು ಬರೋಬ್ಬರಿ 26 ಜನರಿಗೆ ಗಾಯ ಆಗಿರುವಂತದ್ದು. ಬೆಳಕಿನ ಹಬ್ಬ ದೀಪಾವಳಿಯನ್ನ ಎಷ್ಟೇ ಹೇಳಿದ್ರು ಕೂಡ ಸರ್ಕಾರವು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಬೆಳಕಿನ ಹಬ್ಬವನ್ನು ಆಚರಣೆ ಮಾಡಿ ಪಟಾಕಿಯನ್ನು ಸಿಡಿಸುವಂತಹ ಸಂದರ್ಭದಲ್ಲಿ ದೂರ ನಿಂತ್ಕೊಳ್ಳಿ. ಎಷ್ಟೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಕಷ್ಟ ಆಗುತ್ತೆ. ಎಲ್ಲರೂ ಕೂಡ ಜಾಗರೂಕರಾಗಿರಿ ಅನ್ನುವಂಥ ನಿಟ್ಟಲ್ಲಿ ಎಷ್ಟೇ ಹೇಳಿದ್ರು ಕೂಡ ಕೇಳೋದೇ ಇಲ್ಲ. ಈ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು, ಅದೇನು ಪಟಾಕಿ ಬೆಂಕಿ ಹತ್ತಿದೆಯೋ ಇಲ್ವೋ ಗೊತ್ತಾಗುವುದಿಲ್ಲ, ಮುಖನ ಪಟಾಕಿ ಹತ್ರನೇ ಇಟ್ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಪಟಾಕಿ ಏಕಾಏಕಿ ಸಿಡಿದು ಬರೋಬ್ಬರಿ 26 ಮಂದಿಗೆ ಈಗಾಗಲೇ ಸುಟ್ಟ ಗಾಯಗಳಾಗಿರುವಂಥದ್ದು. ಇಲ್ಲಿ 90% ಜನ ಪಟಾಕಿ ಹಚ್ಚಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರು ಹಚ್ಚೋದನ್ನ ನೋಡೋದಕ್ಕೆ ಹೋಗಿನೇ ಗಾಯ ಆಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೀಪಾವಳಿ ಸಂಭ್ರಮದಲ್ಲಿ ಪಟಾಕಿ ಸಿಡಿಸಿ ಅಂತ ಮಕ್ಕಳ ಕಣ್ಣಿಗೆ ಹಾನಿಯಾಗಿದೆ. ಮಕ್ಕಳನ್ನ ಬಿಟ್ಬಿಟ್ಟು ಪೋಷಕರು ಎಲ್ಲೋ ಒಂದು ಕಡೆ ಮನೇಲಿ ಇರ್ತಾರೆ ಅಥವಾ ಹಬ್ಬದ ಅಡುಗೆಯಲ್ಲಿ ಬಿಸಿ ಇರ್ತಾರೆ, ಮಕ್ಕಳು ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಆದರೆ ಮಕ್ಕಳು ಮಾತ್ರ ಪಟಾಕಿ ಸಿಡಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಏನು ಪಟಾಕಿ ಹೊಡಿಬೇಕು ಅನ್ನೋದು ಮಾತ್ರ ಗೊತ್ತಿರುತ್ತೆ. ಅದರಿಂದ ಆಗುವಂತಹ ದುಷ್ಪರಿಣಾಮಗಳು ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಂಭೀರವಾಗಿ 26 ಮಂದಿ ಗಾಯಗೊಂಡಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಮಿಂಟೋ ಕಣ್ಣಿನ ಆಸ್ಪತ್ರೆ, ನಾರಾಯಣ ನೇತ್ರಾಲಯ ಹಾಗೂ ದೀಪಾವಳಿ ಪಟಾಕಿ ಅವಘಡದಿಂದ ಅವಾಂತರ ಸೃಷ್ಟಿಯಾಗಿದೆ. ನಾರಾಯಣ ನೇತ್ರಾಲಯದ ವೈದ್ಯರಿಂದ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಸಂಭ್ರಮದಲ್ಲಿರುವಂತಹ ಮಕ್ಕಳಿಗೆ ವೈದ್ಯರಿಂದ ಮಹತ್ವದ ಸಂದೇಶವನ್ನು ಕೂಡ ರವಾನಿಸಲಾಗಿದೆ. ರಾಜ್ ನ್ಯೂಸ್ ಜೊತೆ ನಾರಾಯಣ ನೇತ್ರಾಲಯ ಮಾಹಿತಿಯನ್ನ ನೀಡಿರುವಂತದ್ದು. ಈಗಾಗಲೇ ಎಷ್ಟೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಪಟಾಕಿ ಸಿಡಿಸೋದನ್ನ ಹೇಳ್ಕೊಡಿ ಅಂತ ಪೋಷಕರು ಎಷ್ಟೇ ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಹಾಗಾಗಿನೇ ನಾರಾಯಣ ನೇತ್ರಾಲಯದ ವೈದ್ಯರು ನಮ್ಮ ರಾಜ್ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಏನೇನೆಲ್ಲ ಮಾತಾಡಿದ್ರು ಹಾಗಾದ್ರೆ ಒಟ್ಟಾರಿಯಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ಆದಂತಹ ಶೈಲಜಾ ಅವರು ನೀಡಿದ್ದಾರೆ. ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಅವರು ಚಿಟ್ಚಾಟನ ನಡೆಸಿದ್ದಾರೆ. ಏನೇನೆಲ್ಲ ಡಾಕ್ಟರ್ ಹಾಗಾದ್ರೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ಕೇಳ್ತಾ ಹೋಗೋಣ. ದೀಪಾವಳಿ ಬಂತು ಅಂತ ಅಂದ್ರೆ ಒಂದು ಕಡೆಯಲ್ಲಿ ಸಡಗರ ಸಂಭ್ರಮ ಇರುತ್ತೆ, ಆದ್ರೆ ಇನ್ನೊಂದು ಕಡೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಕಣ್ಣಿಗೆ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಅದ್ರ ಜೊತೆಗೆ ಈ ಬಾರಿ ನಾರಾಯಣ ನೇತ್ರಾಲಯದಲ್ಲಿ ಎಷ್ಟು ಕೇಸ್ಗಳು ದಾಖಲಾಗಿದೆ, ಡಾಕ್ಟರ್ ಏನ್ ಹೇಳ್ತಾರೆ, ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಅನ್ನೋದನ್ನ ಮಾತಾಡಿಸ್ತಾ ಹೋಗೋಣ. ಡಾಕ್ಟರ್, ಪ್ರತಿ ಬಾರಿ ಕೂಡ ದೀಪಾವಳಿ ಬಂತು ಅಂದಾಗ ಒಂದು ಕಡೆಯಲ್ಲಿ ಖುಷಿ, ಇನ್ನೊಂದು ಕಡೆಯಲ್ಲಿ ಕಣ್ಣಿಗೆ ಮುಖಕ್ಕೆ ಎಲ್ಲ ಕಡೆ ಕೂಡ ಡ್ಯಾಮೇಜ್ ಮಾಡ್ಕೋತಾರೆ, ಅದರಲ್ಲೂ ಪುಟ್ ಪುಟ್ಟು ಮಕ್ಕಳು. ಈ ಬಾರಿ ಹೇಗಿದೆ, ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಗಾಯಾಳುಗಳ ಸಂಖ್ಯೆ ಹೆಚ್ಚಳವಾಗಿದೆಯಾ, ಏನು ಹೇಗೆ ಅಂತ ನೋಡಿ. ಸುಮಾರು ವರ್ಷಗಳು ಹಿಂದೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಕಮ್ಮಿನೇ ಇದೆ. ಫಸ್ಟ್ ಡೇ ಸೆಕೆಂಡ್ ಡೇ ಏನು ಮುಂಚೆ ನಾವು ನೋಡ್ತಿದ್ವಿ ಆ ನಂಬರ್ ಸ್ವಲ್ಪ ಕಮ್ಮಿ ಆಗಿದೆ, ಅದರ ತೀವ್ರತೆಯೂ ಸ್ವಲ್ಪ ಕಮ್ಮಿ ಆಗಿದೆ. ಮೇನ್ ರೀಸನ್ ಇದಕ್ಕೆ ಅವೇರ್ನೆಸ್, ಒಂದು ಹಾಸ್ಪಿಟಲ್ ಕಡೆಯಿಂದ ಅವೇರ್ನೆಸ್ಸು, ಪ್ಲಸ್ ಸೋಷಿಯಲ್ ಮೀಡಿಯಾದಲ್ಲಿ, ಟಿ ವಿಯಲ್ಲಿ, ನ್ಯೂಸ್ ಪೇಪರ್ಸಲ್ಲಿ ಎಲ್ಲ ಕಡೆಯಿಂದನೂ ಜನಗಳಿಗೆ ಅವೇರ್ನೆಸ್ ಸಿಗ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಆದ್ರೂ ಪೇಷಂಟ್ಸ್ ಬರ್ತಾನೆ ಇದ್ದಾರೆ. ಈಗ ಮನೆಯವರು ಹೇಗೆ ಪ್ರಿಕಾಷನ್ ತಗೋಬೇಕು ಅಂತ, ಯಾಕಂದ್ರೆ ಮಕ್ಕಳಿಗೆ ಗೊತ್ತಿರಲ್ಲ ಹೊರಗಡೆ ಹೋಗಿ ಪಟಾಕಿಯನ್ನು ಹೊಡಿಸ್ತಾರೆ, ಪೇರೆಂಟ್ಸ್ಗೆ ಒಂದು ಸಂದೇಶ ಕೊಡೋದಾದ್ರೆ ಏನು ಹೇಳ್ತೀರಾ?
ನೋಡಿ, ಪೇರೆಂಟ್ಸ್ ಯಾವಾಗಲೂ ಮಕ್ಕಳನ್ನ ಅನ್ಅಟೆಂಡೆಡ್ ಬಿಡಬಾರ್ದು. ಅವ್ರಿಗೆ ಏನಾಗುತ್ತೆ ಅಂದರೆ ಅವ್ರದ್ದು ತೀವ್ರತೆಗಳು ಗೊತ್ತಿರಲ್ಲ, ಇದು ಇಂಜುರಿ ಆದರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಮಕ್ಕಳಲ್ಲಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಯಾವಾಗಲೂ ಪೇರೆಂಟ್ಸ್ ಇರಬೇಕು ಪಟಾಕಿ, ಬೆಟರ್ ಮಕ್ಕಳನ್ನ ಅವಾಯ್ಡ್ ಮಾಡೋದು, ಬಟ್ ದೊಡ್ಡ ಮಕ್ಕಳಿದ್ರೇ ಪೇರೆಂಟ್ಸ್ ಇದ್ದರೆ ಬೆಟರ್. ಮತ್ತು ಅನ್ಅಟೆಂಡೆಂಟ್ ಬಿಡೋದು, ಈಗ ಯಾರು ಪಟಾಕಿ ಹೊಡಿತಿರ್ತಾರೆ ಮಕ್ಕಳನ್ನ ನೋಡ್ಲಿಕ್ಕೆ ಬಿಟ್ಬಿಡೋದು. ಸೊ ಅವ್ರಿಗೆ ಯಾವ ಕಡೆಯಿಂದ ಬರುತ್ತೆ ಗೊತ್ತಾಗೋದಿಲ್ಲ. ಸೊ ಆ ಥರ ಬೈಸ್ಟ್ಯಾಂಡರ್ ಇಂಜುರೀಸ್ ಅಂತಲೂ ಹೇಳ್ತೀವಿ. ಸೊ ಅದೂ ಮಕ್ಕಳಲ್ಲಿ ಕಾಮನ್ ಇರುತ್ತೆ, ಪಟಾಕಿ ಹೊಡಿಯೋರಲ್ಲೂ ಕಾಮನ್ ಇರುತ್ತೆ. ಸೊ ಪೇರೆಂಟ್ಸು ಜೊತೆಗಿರಬೇಕು. ಮತ್ತು ಪಟಾಕಿ ಹೊಡಿಬೇಕಾದ್ರೆ ಎಲ್ಲ ಪಟಾಕಿನೂ ಒಂದೇ ಕಡೆ ಹೊರಗಡೆ ಇಟ್ಕೊಂಡು ಹೊಡಿಬೇಡಿ. ಆಮೇಲೆ ಒಂದು ಬಕೆಟಲ್ಲಿ ನೀರು ಇಟ್ಕೊಂಡಿರೋದು ಇಲ್ಲ ಮಣ್ಣು ಇಟ್ಕೊಂಡಿದ್ರೆ ಒಳ್ಳೆಯದು. ಮತ್ತು ಏನಾರು ಸಣ್ಣ ಪುಟ್ಟ ಏನಾರು ಪೀಸಸ್ ಏನಾರು ಕಣ್ಣಲ್ಲಿ ಬಿದ್ದರೆ ಸ್ವಲ್ಪ ಕಣ್ಣು ತೊಳೆದ್ಬಿಟ್ಟು ಕಣ್ಣು ಪ್ಯಾಚ್ ಮಾಡಿ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಬರಬೇಕಾಗತ್ತೆ. ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಕೊಳ್ಳೋರು ಈಗ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಕೊಳ್ದಿರ ಕನ್ನಡಕ ಹಾಕ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ದೂರದಿಂದ ಹೊಡಿಯೋದು ಒಳ್ಳೆಯದು. ಈಗ ಯಾವುದಾದ್ರೂ ಪಟಾಕಿ ಹೊಡಿತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಎರಡನೇ ಸತಿ ಅಂಟ್ಸೋಕೆ ಹೋಗೋದು ಅದೆಲ್ಲ ಮಾಡಬಾರ್ದು. ಆದಷ್ಟು ಈ ಬಾಟಲ್ಸಲ್ಲಿ ಹೊಡಿದೇ ಇರೋದು ಒಳ್ಳೆಯದು, ಯಾಕಂದರೆ ಆ ಪೀಸ್ಗಳು ಬಂದು ಕಣ್ಣಿಗೆ ಕಟ್ ಮಾಡುತ್ತೆ. ಮತ್ತು ಕಣ್ಣು ಮನೆಗಳ ಹತ್ರ ಏನಾರು ಗಿಡಗಳಿದ್ದರೆ ಇಲ್ಲ ಏನಾದ್ರು ವೈರ್ಸ್ ಇದ್ದರೆ ಸ್ವಲ್ಪ ಅಲ್ಲಿ ಅವಾಯ್ಡ್ ಮಾಡಿ ಯಾವುದಾದ್ರೂ ಓಪನ್ ಸ್ಪೇಸಲ್ಲಿ ಹೊಡಿಯೋದು ಒಳ್ಳೆಯದು. ನಾನು ಡಾಕ್ಟರ್ ಶೈಲಜಾ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಡಾಕ್ಟರ್ ಹೇಳ್ತಿರುವಂತಹ ಮಾತು. ಅಂದರೆ ದೀಪಾವಳಿಯಲ್ಲಿ ಪಟಾಕಿಯನ್ನು ಹುಡ್ಸೋಕ್ಕಿಂತ ಮುಂಚೆ ಎಚ್ಚರವಾಗಿರಬೇಕಾಗತ್ತೆ. ಅದರಲ್ಲೂ ಪುಟ್ಟ ಪುಟ್ಟ ಮಕ್ಕಳನ್ನು ಕೂಡ ಪೋಷಕರು ಜೋಪಾನವಾಗಿ ಇಟ್ಕೋಬೇಕಾಗತ್ತೆ. ನೀವು ಕೂಡ ದೀಪಾವಳಿಯನ್ನು ಆಚರಣೆ ಮಾಡಿ, ಆದರೆ ಕೇರ್ಫುಲ್ಲಾಗಿ ಆಚರಣೆ ಮಾಡಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ವರ್ಷಿತಾ ತಾಕಿರಿ, ರಾಜ್ ನ್ಯೂಸ್, ಬೆಂಗಳೂರು.